ಈ ಶೀಟ್ ಇಂದ ನಮ್ಮ ಸ್ಕಿನ್ ಅಲ್ಲಿ ಏನಾದ್ರೂ ಚಿಕ್ ಚಿಕ್ ಲೈನ್ಸ್ ಕಾಣಿಸ್ತಾ ಇದ್ರೆ ರಿಂಕಲ್ಸ್ ಅಂತ ಏನಂತಿದೆ ಅದು ಕಾಣಿಸ್ತಾ ಇದ್ರೆ ಕೊಲಾಜಿನ್ ಪ್ರೊಡಕ್ಷನ್ ಬೂಸ್ಟ್ ಆಗೋದ್ರಿಂದ ಅದು ಕಡಿಮೆ ಆಗುತ್ತೆ ಎರಡನೇದು ಇಲ್ಲಾದ್ರೂ ಕಲೆ ಬಿದ್ದಿದೆ ಸ್ಕಿನ್ ಮೇಲೆ ಈ ಟ್ರೀಟ್ಮೆಂಟ್ ಮಾಡೋದ್ರಿಂದ ಅಲ್ಲಿ ಇರ್ತಕ್ಕಂಥ ಮೆಲನಿನ್ ಬ್ಲಾಸ್ಟ್ ಆಗಿ ಕಲೆ ಫೇಡ್ ಆಗೋ ಚಾನ್ಸಸ್ ಇದೆ ಮೂರನೇದು ಆಕ್ನೆ ತುಂಬಾ ಆಕ್ನೆ ಬರ್ತಿದೆ ಸೆನ್ಸಿಟಿವ್ ಸ್ಕಿನ್ ಇದೆ ಅಂತವ್ರಿಗೆ ಈ ಫೇಶಿಯಲ್ ತುಂಬಾ ಹೆಲ್ಪ್ ಆಗುತ್ತೆದು ಜಸ್ಟ್ ಆಯಿಲಿ ಸ್ಕಿನ್ ಅಲ್ಲಿ ಆಯಿಲಿ ಸ್ಕಿನ್ ವೆರಿ ಕಾಮನ್ ಈ ಫೇಶಿಯಲ್ ಇಂದ ಆಯಿಲ್ ಕಂಟ್ರೋಲ್ ಆಗುತ್ತೆ ಪ್ಲಸ್ ಇದನ್ನ ನಾವು ರೆಗ್ಯುಲರ್ ಫೇಷಿಯಲ್ ಆಗಿ ಏನು ಸ್ಕಿನ್ ಇಶ್ಯೂಸ್ ಇಂದ ಇದ್ರೂ ಯೂಸ್ ಮಾಡಬಹುದು ಸೊ ಕಾರ್ಬನ್ ಪೀಲ್ ಯಾವ ಯಾವ ಕಂಡೀಶನ್ ಯೂಸ್ ಮಾಡ್ತಾರೆ ಅಂತ ಇದುವರೆಗೂ ಇದನ್ನ ಟೂ ಟು ತ್ರೀ ವೀಕ್ಸ್ ಒಂದ್ಸರ್ತಿ ಮಾಡ್ತೀವಿ ನಿಮ್ಗೆ ತುಂಬ ಸರ್ತಿ ಮಾಡಿಸ್ಬೇಕು ಒಂದೇ ಸರ್ತಿ ತುಂಬ ರಿಸಲ್ಟ್ ಬರೋದಿಲ್ಲ ಸೊ ಸಿಂಪಲ್ ಆ್ಯಂಡ್ ಎಫೆಕ್ಟಿವ್ ಪ್ರೊಸೀಜರ್ ಆಗಿರೋದ್ರಿಂದ ಅಟ್ಲೀಸ್ಟ್ ಮಂತ್ಲಿ ಮಂತ್ಲಿನಾದ್ರೂ ತ್ರೀ ಟು ಫೈವ್ ಟೈಮ್ಸ್ ಮಾಡಬೇಕಾಗುತ್ತೆ ಸ್ಪೆಷಲ್ ಆಗಿ ನಾವು ಈ ಫೇಶಿಯಲ್ ಮಾಡಿದ್ಮೇಲೆ ಏನು ಇನ್ಸ್ಟ್ರಕ್ಷನ್ಸ್ ಕೊಡ್ತೀವಿ ನಿಮಗೆ ಒಂದು ಆದಷ್ಟು ಸನ್ಸ್ಕ್ರೀನ್ ಯೂಸ್ ಮಾಡಿ ಬಿಸ್ಲಲ್ಲಿ ಹೋಗ್ಬೇಡಿ ಎರಡನೇದು ಸ್ಕಿನ್ ಮಾಶ್ಚರೈಸ್ ಮಾಡ್ಕೊಳ್ಳಿ ಮೂರನೇದು ನೀವಾಗೆ ನೀವು ಎಕ್ಸ್ಪೋಲಿಯನ್ಸ್ ಏನಾದರೂ ಯೂಸ್ ಮಾಡ್ತಿದ್ರೆ ಸ್ಕ್ರಬ್ಸ್ ಯೂಸ್ ಮಾಡ್ತಿದ್ರೆ ಒಂದು ವಾರ ಯೂಸ್ ಮಾಡಬಾರ್ದು ನಾನು ನೆಕ್ಸ್ಟ್ ಡೇ ಇಂದನೇ ನಿಮ್ಗೆ ರೆಗ್ಯುಲರ್ ಸ್ಕಿನ್ ಕೇರ್ ಏನಿದೆ ಅದನ್ನ ಯೂಸ್ ಮಾಡೋದಕ್ಕೆ ಜನರಲಿ ಹೇಳ್ತೀನಿ ನಾನು ಕಾರ್ಬನ್ ಪಿಲ್ ಜೊತೆ ಕೆಮಿಕಲ್ ಪಿಲ್ ಕಂಬೈನ್ ಮಾಡಿದ್ರೆ ಮಾತ್ರ ಸ್ಕಿನ್ ಕೇರ್ ಸ್ವಲ್ಪ ದಿನ ಅವಾಯ್ಡ್ ಆಗುತ್ತೆ ಇಲ್ಲ ಅಂತಂದ್ರೆ ನಾರ್ಮಲ್ ರೆಗ್ಯುಲರ್ ಸ್ಕಿನ್ ಕೇರ್ ನೆಕ್ಸ್ಟ್ ಡೇ ಇಂದಾನೆ ಶುರು ಮಾಡ್ಬೋದು ಅದಕ್ಕೆ ಇದನ್ನ ಲಂಚ್ ಟೈಮ್ ಫೀಲ್ ಅಂತಲೂ ಕರಿತೀವಿ